ತಬ್ಬಲಿಯನ್ನಾಗಿಸಿದ ಕಾಂಗ್ರೆಸ್ ಪರ ಹೋರಾಟಗಾರರು ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಗೆಳೆಯರೆ ಕಳೆದ ಹದಿನೆಂಟನೇ ತಾರೀಕಿನಂದು ಹಲವಾರು ಪ್ರಗತಿಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಬೃಹತ್ ಮೆರವಣಿಗೆ ಮಾಡಿ ಪಠ್ಯ ಪುಸ್ತಕಗಳಲ್ಲಿ ಆದ ಅನ್ಯಾಯವನ್ನ ತಿದ್ದುಪಡಿಯ ಹೆಸರಿನಲ್ಲಿ ಆದ ವಿಕೃತಿಯನ್ನ ವಿರೋಧಿಸಿ ಪ್ರತಿಭಟಿಸಿ ಭಾಷಣ ಕೊಟ್ಟಿ ಸರ್ಕಾರಕ್ಕೆ ಹತ್ತು ದಿನಗಳ ಡೆಡ್ ಲೈನ್ ಕೊಟ್ಟಿದ್ರು ಅವರು ಕೊಟ್ಟ ಡೆಡ್ಲೈನ್ ಪ್ರಕಾರ ನಾಳೆ ಸರ್ಕಾರ ಪಠ್ಯಪುಸ್ತಕಗಳ ತಿದ್ದುಪಡಿಯನ್ನು ವಾಪಸ್ ಪಡಿಬೇಕಿತ್ತು ಆದರೆ ಅದು ಹಿಂದೆ ಜರುಗಿ ಹೋಗಿದೆ ಇದರ ಮೂಲಕ ಪ್ರಗತಿಪರರು ಗೆದ್ದಿದ್ದಾರೆ ತಿದ್ದುಪಡಿಯ ವಿಕೃತಿಗೆ ಒಂದಷ್ಟು ಮುಲಾಮು ಸಿಕ್ಕಿದೆ ಆದರದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಸಲಿಗೆ ಪೂರ್ಣ ಪ್ರಮಾಣದಲ್ಲಿ ಆಗುವಂತೆ ಮೊನ್ನೆ ಹೋರಾಟ ಮಾಡಿದ್ದ ಪ್ರಗತಿಪರರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದರೆ ಆಗುತ್ತಿತ್ತೇನೋ ಆದರೆ ಅದಾಗಲಿಲ್ಲ ಯಾವುದು ಆಗಲಿಲ್ಲ ಅನ್ನೋದಕ್ಕೆ ಮೊದಲು ಯಾವುದು ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ರೋಹಿತ್ ಚಕ್ರತೀರ್ಥ ಅನ್ನೋ ಅದಕ್ಷಣ ಅಧ್ಯಕ್ಷತೆಯ ಸಮಿತಿ ಪುನರ್ ಪರಿಷ್ಕರಣೆ ಮಾಡಿದ ಪಠ್ಯಗಳಲ್ಲಿ ಎಂಟು ತಿದ್ದುಪಡಿಗಳು ಆಗಲಿವೆ ಮೊದಲನೆಯದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದ್ದ ಸಂವಿಧಾನ ಶಿಲ್ಪಿ ಪದ ಮರಳಿ ಸೇರಲಿದೆ ಕುವೆಂಪು ಹಲವರ ಪ್ರೋತ್ಸಾಹದಿಂದ ಖ್ಯಾತ ಕವಿಗಳಾದ್ರು ಅನ್ನೋ ಸಾಲು ಹೋಗಲಿದೆ ಭಕ್ತಿ ಪಂಥ ಹಾಗೂ ಸೂಫಿ ಸಂತರ ಪಾಠ ಮರು ಸೇರ್ಪಡೆ ಆಗಲಿದೆ ಸುರಪುರ ಸಂಸ್ಥಾನದ ಕೊಡುಗೆಯ ಪಾಠವೂ ಮತ್ತೆ ಸೇರ್ಪಡೆ ಆಗಲಿದೆ ಸಿದ್ಧಗಂಗಾ ಆದಿಚುಂಚನಗಿರಿ ಮಠಗಳ ಸೇವೆಗಳ ವಿವರಗಳು ಸೇರ್ಪಡೆ ಆಗಲಿವೆ ಬಸವಣ್ಣನವರ ಕುರಿತ ವಿಷಯಾಂಶಗಳ ಮರುಪರಿಶೀಲನೆ ಆಗಲಿದೆ ಕುವೆಂಪು ಹುಯಿಲಗೋಳ ನಾರಾಯಣರಾಯರ ಭಾವಚಿತ್ರಗಳು ಮತ್ತೆ ಸೇರಲಿವೆ ಕಸ್ತೂರಿ ನಿವಾಸ ಸಿನಿಮಾದ ಬೊಂಬೆಯ ಕತೆ ಪದ್ಯದ ಕರ್ತೃ ಚಿ ಉದಯಶಂಕರ್ ಅಂತ ತಿದ್ದುಪಡಿ ಆಗಲಿದೆ ಇದಿಷ್ಟು ತಿದ್ದುಪಡಿಗಳಿಗೆ ಮುಖ್ಯಮಂತ್ರಿಗಳು ಬ್ರೇಕ್ ಕೊಟ್ಟಿದ್ದಾರೆಂದು ಹೇಳಲಾಗಿದೆ ತುಂಬಾ ಸಂತೋಷದ ವಿಷಯ ಆದರೆ ಇದು ಪೂರ್ಣ ಪ್ರಮಾಣದ್ದಲ್ಲ ಅನ್ನೋದನ್ನ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ಯಾಕೆ ಗೊತ್ತಾ ಅಸಲಿಗೆ ಈ ಹೋರಾಟಕ್ಕೆ ವೇಗ ಸಿಕ್ಕಿದ್ದು ಕುವೆಂಪು ಅವರಿಗೆ ಅವಮಾನ ಆಗಿದೆ ಅನ್ನೋ ವಿಷಯದಿಂದ ಅನೇಕರ ಪ್ರೋತ್ಸಾಹದಿಂದ ಇವರು ಕವಿ ಅನಿಸ್ಕೊಂಡ್ರು ಎಂಬರ್ಥದಲ್ಲಿ ತಿದ್ದುಪಡಿಯಾಗಿದ್ದನ್ನ ಹಿಡ್ಕೊಂಡು ಒಕ್ಕಲಿಗ ಮಠಾಧೀಶರ ಒಕ್ಕಲಿಗ ಲೇಖಕರ ಒಕ್ಕಲಿಗ ವಿಚಾರವಾದಿಗಳ ನೇತೃತ್ವದಲ್ಲಿ ಹೋರಾಟವನ್ನು ಯಶಸ್ವಿಯಾಗಿ ರೂಪಿಸಲಾಗಿತ್ತು ಅದಕ್ಕೆ ಬಹುದೊಡ್ಡ ಸ್ಪಂದನೆಯು ಸಿಕ್ಕಿ ಕೆಲ ಬ್ರಾಹ್ಮಣ ಲೇಖಕರನ್ನೂ ಒಳಗೊಂಡಂತೆ ಸಮಾಜದ ಎಲ್ಲ ಜಾತಿಯ ಜನಗಳಷ್ಟೇ ಅಲ್ಲದೆ ದಲಿತ ಮುಸ್ಲಿಂ ಕ್ರೈಸ್ತರ ಸಹಕಾರವು ಈ ಗೆಲುವಿಗೆ ಕಾರಣವಾಯಿತು ಬಸವಣ್ಣನಿಗೆ ಹಾಗೂ ಅಂಬೇಡ್ಕರ್ ಅವರ ವ್ಯಕ್ತಿತ್ವಗಳಿಗೆ ತಿದ್ದುಪಡಿಯ ಹೆಸರಿನಲ್ಲಾದ ವಿಕೃತಿಗಳನ್ನ ಸರಿಪಡಿಸಲು ಸಾಧ್ಯವಾಗಿದ್ದು ಕೂಡ ಇದೇ ಒಕ್ಕಲಿಗ ಸಮುದಾಯದ ಇಚ್ಛಾಶಕ್ತಿಯಿಂದ ಆದರೆ ಈ ಗೆಲುವಿನಲ್ಲಿ ಟಿಪ್ಪು ಸುಲ್ತಾನನ್ನ ತಬ್ಬಲಿಯನ್ನಾಗಿಸಿದ್ದು ಯಾರ ಗಮನಕ್ಕೂ ಬಾರದೆ ಹೋದದ್ದು ಮಾತ್ರ ದುರಂತ ಹೌದು ಈ ಅಬ್ಬರದ ಹೋರಾಟದಲ್ಲಿ ತೀರಾ ನಿಕೃಷ್ಟವಾಗಿ ತಬ್ಬಲಿಯಾಗಿದ್ದು ಮಾತ್ರ ಟಿಪ್ಪು ಸುಲ್ತಾನ್ ಟಿಪ್ಪುವಿನ ಮೂಲಕ ಆತನ ಸಮುದಾಯದವರು ಇದನ್ನ ಬಹಳ ನೋವಿನಿಂದ ವಿಷಾದದಿಂದ ಹೇಳಲೇಬೇಕಾಗತ್ತೆ ನಿಮಗೆಲ್ಲ ತಿಳಿದಂತೆ ರೋಹಿತ್ ಚಕ್ರತೀರ್ಥನೆಂಬ ಅಧ್ಯಕ್ಷ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಸಮಿತಿಯು ತಿದ್ದುಪಡಿಗೆ ನಿಂತಾಗ ಆತ ಮೊದಲು ಕೈ ಇಟ್ಟದ್ದೇ ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಟಿಪ್ಪು ಬಗ್ಗೆ ಏನೆಲ್ಲ ಕೆಳಮಟ್ಟದಲ್ಲಿ ಮಾತನಾಡಬೇಕೋ ಎಷ್ಟೆಲ್ಲ ಹೀನಾತಿಹೀನ ಪದಗಳನ್ನು ಬಳಸಿ ಮಾತನಾಡಬೇಕೋ ಅಷ್ಟನ್ನು ಈತನು ಈತ ಪ್ರತಿಪಾದಿಸುವ ಪಕ್ಷದ ಸಂಸದ ಸಚಿವ ಶಾಸಕರು ಬಾಲಂಗೋಚಿ ಹಿಂಬಾಲಕರ ಪಡೆಗಳು ಮಾತನಾಡುತ್ತಲೇ ಇದ್ದರು ಟಿಪ್ಪುವಿಗೆ ಮೈಸೂರು ಹುಲಿ ಬಿರುದು ಹೇಗೆ ಬಂತು ಏನು ಆತನೇ ಆ ಬಿರುದನ್ನ ಕೊಟ್ಟುಕೊಂಡು ಬಿಟ್ಟನೇ ಅನ್ನೋ ಮಾತುಗಳಷ್ಟೇ ಅಲ್ಲದೆ ಅಪ್ಪಟ ಕನ್ನಡ ಪ್ರೇಮಿಯಾಗಿದ್ದ ಟಿಪ್ಪು ಸುಲ್ತಾನನನ್ನ ಕನ್ನಡ ದ್ರೋಹಿ ಎಂದು ಬಿಂಬಿಸಲು ಸಾಕಷ್ಟು ಷಡ್ಯಂತ್ರಗಳನ್ನ ಹೆಣೆಯಲಾಗಿತ್ತು ಟಿಪ್ಪು ಅತ್ಯಾಚಾರಿ ಟಿಪ್ಪು ಮತಾಂಧ ಟಿಪ್ಪು ಉಗ್ರ ಕ್ರೂರಿ ಅನ್ನೋ ಮಾತುಗಳನ್ನ ಸರ್ಕಾರದ ಸಚಿವ ಸಂಸದರೇ ನೇರವಾಗಿ ತೊಡೆತಟ್ಟಿ ಪಂಥಾವಾನ ಕೊಟ್ಟಂತೆ ಹೇಳಿಕೆ ಕೊಟ್ಟು ಟಿಪ್ಪು ಸುಲ್ತಾನ್ ಕರ್ನಾಟಕಕ್ಕೆ ಇಲ್ಲಿನ ಹಿಂದೂ ಧರ್ಮಕ್ಕೆ ದೇಗುಲಗಳಿಗೆ ಕೊಟ್ಟದ ಕೊಡುಗೆಯನ್ನು ಅವಮಾನಿಸುತ್ತಿದ್ದರು ಆಗೆಲ್ಲ ನಮ್ಮ ಅನೇಕಾನೇಕ ಪ್ರಗತಿಪರರು ಫೇಸ್ಬುಕ್ ನಲ್ಲಿ ತಮಾಷೆ ಮಾಡುತ್ತಾ ಒಂದೆರಡು ಬೀಸು ಹೇಳಿಕೆಗಳನ್ನು ಕೊಡುತ್ತಾ ಕಾಲಹಣ ಮಾಡುತ್ತಿದ್ದರು ಆದರೆ ಯಾವಾಗ ಅದೇ ಅಧ್ಯಕ್ಷ ಅಧ್ಯಕ್ಷ ಚಕ್ರತೀರ್ಥ ಕುವೆಂಪು ವಿಚಾರಕ್ಕೆ ಬಂದರೂ ದಂಡೆತ್ತಿ ಬಂದರು ಟಿಪ್ಪು ಸುಲ್ತಾನನಿಗೆ ಆದಾಗಲೇ ಇವರು ದಂಡೆತ್ತಿ ಬಂದು ದಾಳಿ ಮಾಡಿದ್ದರೆ ಅಥವಾ ಟಿಪ್ಪು ವಿಚಾರದಲ್ಲಿ ಆಗುತ್ತಿದ್ದ ಹೀನ ಹೇಳಿಕೆಗಳಿಗೆ ಸೂಕ್ತವಾದ ಕೌಂಟರ್ ಕೊಟ್ಟಿದ್ದರೆ ಇಷ್ಟೆಲ್ಲ ಹೋರಾಟ ಹಾರಾಟ ಮಾಡುವ ಅಗತ್ಯತೆ ಇರ್ತಿತ್ತೆ ಅಥವಾ ಇವರ ಹೋರಾಟ ಕೇವಲ ಸೆಲೆಕ್ಟಿವ್ ಹೋರಾಟವೇ ಅಂತ ಕೇಳಲೇಬೇಕಿದೆ ಹೌದು ಇವರದ್ದು ಸೆಲೆಕ್ಟಿವ್ ಹೋರಾಟ ಎಂದೇ ಕರೆಯಬೇಕಾಗತ್ತೆ ಯಾಕಂದರೆ ಒಕ್ಕಲುತನವೆಂಬ ಜೈನ ಮತ್ತು ಬೌದ್ಧ ಸಮುದಾಯದ ಪಂಗಡಗಳನ್ನು ಹಿಂದೂ ಧರ್ಮದ ಭಾಗವೆಂದು ನಂಬಿಸಿರುವುದರ ಪರಿಣಾಮ ಇಂದಿನ ಒಕ್ಕಲಿಗರಿಗೆ ಟಿಪ್ಪು ವಿಷಯದಲ್ಲಿ ಲೇನೆ ದೇನೆ ಕಾ ಫಾಯ್ದೆ ಇಲ್ಲ ಅನ್ನುವಂತೆ ಅಕ್ಷರಶಃ ಆಡ್ತಿದ್ದಾರೆ ರೇಷ್ಮೆ ತಂದು ಇಲ್ಲಿನ ಒಕ್ಕಲಿಗರ ಬದುಕಿಗೆ ನೆಮ್ಮದಿ ತಂದ ಟಿಪ್ಪು ಸುಲ್ತಾನನನ್ನ ಬಹುಶಃ ಮರೆತಂತೆ ಕಾಣಿಸುತ್ತಿದೆ ರಾಜನ ಹೆಸರಿನಲ್ಲಿದ್ದ ಭೂಮಿಯಲ್ಲಿ ದುಡಿಯುತ್ತಿದ್ದ ಈ ಸಮುದಾಯಕ್ಕೆ ಮೊದಲು ಭೂಮಿಯನ್ನ ಕೊಟ್ಟು ಅವರ ಹೆಸರಿಗೇ ಬರೆಯಿಸಿದ ಭಾರತದ ಮೊದಲ ರಾಜ ಯಾರಾದರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ದಲ್ಲದೆ ಮಂಡ್ಯ ಮೈಸೂರಿನ ರೈತರ ಉಳುಮೆಗೆ ವರ್ಷ ಪೂರ್ತಿ ನೀರು ಬೇಕೆಂದು ಅರಿತು ಕನ್ನಂಬಾಡಿಯ ಸಮೀಪ ಆರ್ ಎಸ್ ಡ್ಯಾಂ ಕಟ್ಟಲಿಕ್ಕೆ ನೀಲ ನಕ್ಷೆ ಸಿದ್ಧಪಡಿಸಿದವನು ಈ ಟಿಪ್ಪು ಸುಲ್ತಾನ್ ಮಹಾರಾಷ್ಟ್ರದ ಪೇಶ್ವೆಗಳಿಂದ ಬಹುಮನಿ ಸುಲ್ತಾನರಿಂದ ವಿದೇಶಿ ಬ್ರಿಟಿಷರಿಂದ ದಿವಾನ್ ಪೂರ್ಣಯ್ಯನಂತಹ ಕುತಂತ್ರಿಗಳ ಹುನ್ನಾರದಿಂದ ಮೈಸೂರು ಸಂಸ್ಥಾನವನ್ನ ಕಾಪಾಡಲು ಇಲ್ಲಿನ ಕೃಷಿಕರನ್ನ ಕಾಪಾಡಲು ತನ್ನ ಮಕ್ಕಳನ್ನೇ ಅಡವಿಟ್ಟು ಕಡೆಗೆ ಬ್ರಾಹ್ಮಣ್ಯದ ಕುತಂತ್ರಕ್ಕೆ ಬಲಿಯಾದವ ಈ ಟಿಪ್ಪು ಸುಲ್ತಾನ್ ಆದರೆ ನಮ್ಮ ಜನ ಆತನನ್ನೇ ನಿರ್ಲಕ್ಷಿಸಿ ಬಿಟ್ರು ಬರೀ ಟಿಪ್ಪು ಅಷ್ಟೇ ಅಲ್ಲ ಬರೀ ಕರ್ನಾಟಕದ ಕಥೆಯಷ್ಟೇ ಅಲ್ಲ ಇದು ಇಡೀ ಭಾರತದ ದುಸ್ಥಿತಿಯ ವ್ಯಥೆ ಇತ್ತೀಚೆಗೆ ಈ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಶಾಲಾ ಪಠ್ಯ ಪುಸ್ತಕಗಳು ಭಾರತದ ಮೇಲೆ ಆಕ್ರಮಣ ಮಾಡಿದ ಮುಸ್ಲಿಂ ದೊರೆಗಳ ಇತಿಹಾಸವನ್ನ ವೈಭವೀಕರಿಸುತ್ತಿವೆ ಮುಸ್ಲಿಂ ದೊರೆಗಳಾದ ಮೊಘಲರಿಗೆ ಪ್ರಾಮುಖ್ಯತೆ ನೀಡುವ ಸಲುವಾಗಿ ದೇಶದ ಇತಿಹಾಸದಲ್ಲಿ ಪಾಂಡ್ಯರು ಚೋಳರು ಮೌರ್ಯರು ಗುಪ್ತರು ಹಾಗೂ ಅಹೋಂಗಳಂತಹ ಹಿಂದೂ ರಾಜರನ್ನ ಕಡೆಗಣಿಸಲಾಗಿದೆ ಅಂತ ಮಿಸ್ಟರ್ ಶಾ ಹೇಳಿದರು ಅವರ ಹೇಳಿಕೆ ಹೊರಬರುತ್ತಿದ್ದ ಗಳಿಗೆಯಲ್ಲಿಯೇ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯು ಅಂದರೆ ಎನ್ ಟಿಯು ಹಲವಾರು ರಾಜ್ಯಗಳ ಪಠ್ಯ ಪುಸ್ತಕಗಳಲ್ಲಿದ್ದ ಮುಸ್ಲಿಂ ದೊರೆಗಳ ಪಠ್ಯಗಳಿಗೆ ಸದ್ದಿಲ್ಲದೆ ಕತ್ತರಿ ಹಾಕುವ ಕೆಲಸ ಮಾಡಿಬಿಟ್ಟಿದೆ ಇದರ ಅರ್ಥ ಮುಸ್ಲಿಂ ದೊರೆಗಳು ಈ ದೇಶವನ್ನ ಆಳಿದ್ದು ಸುಳ್ಳು ಅನ್ನುವುದನ್ನು ಬಿಂಬಿಸಲು ಹೊರಟಿರುವುದಷ್ಟೇ ಅಲ್ಲದೆ ಮುಸ್ಲಿಂ ದೊರೆಗಳ ಕಾಲದಲ್ಲಿ ಈ ದೇಶಕ್ಕೆ ಏನೇನೆಲ್ಲ ಕೊಡುಗೆಗಳು ಲಭ್ಯವಾದವೋ ಅವುಗಳ ಇತಿಹಾಸವನ್ನ ಮಕ್ಕಳಿಂದ ದೂರ ಇಡುವುದೇ ಆಗಿದೆ ಹೀಗಾಗಿ ಈ ಎನ್ ಟಿ ಪಠ್ಯಪುಸ್ತಕದ ಪರಿಷ್ಕರಣೆಯ ಹಿಂದೆ ದೇಶದ ಗೃಹ ಮಂತ್ರಿಗಳ ಕೈವಾಡವಿದೆ ಎಂದರೂ ಬಹುಶಃ ತಪ್ಪಾಗುವುದಿಲ್ಲ ಆದರೂ ಇದನ್ನು ಪ್ರತಿಭಟಿಸಿ ಯಾವುದೇ ಮುಸ್ಲಿಮೇತರ ಸಮುದಾಯಗಳು ದನಿ ಎತ್ತುತ್ತಿಲ್ಲ ಬಹುಶಃ ಅವರಿಗೆ ಅದು ಬೇಕಿಲ್ಲದ ವಿಷಯ ಇರಬಹುದು ರಾಹುಲ್ ಗಾಂಧಿ ಅವರಿಗೆ ಇಡಿ ನೋಟಿಸ್ ಬಂದರೆ ಅದು ದೇಶದ ಪ್ರಾಕೃತಿಕ ವಿಕೋಪವೆಂದು ಅಂದುಕೊಂಡು ದೇಶಾದ್ಯಂತ ಪ್ರತಿಭಟನೆ ಮಾಡುವ ಕಾಂಗ್ರೆಸ್ಗೆ ಮುಸ್ಲಿಮರು ಮತ್ತು ಮುಸ್ಲಿಮರ ಅಸ್ಮಿತೆಯ ವಿಷಯಗಳು ಬೇಡವಾದಂತಿವೆ ಇಷ್ಟು ವರ್ಷ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಗದ್ದುಗೆಯ ಮೇಲೆ ಕೂರಿಸಿದ್ದ ಮುಸ್ಲಿಮರನ್ನೇ ಮರೆತು ಬಿಟ್ಟಿದೆ ಉತ್ತರ ಪ್ರದೇಶ ಆಂಧ್ರ ತಮಿಳುನಾಡು ಮುಂತಾದ ಕಡೆಗಳಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲುತ್ತಿಲ್ಲವೆಂದ್ರೆ ಅಲ್ಲಿನ ಮುಸ್ಲಿಮರು ಕಾಂಗ್ರೆಸ್ನ ಈ ಷಡ್ಯಂತ್ರದಿಂದ ಎಚ್ಚೆತ್ತುಕೊಂಡು ಅಲ್ಲಿನ ಸ್ಥಳೀಯ ಪಕ್ಷಗಳನ್ನ ಬೆಂಬಲಿಸುತ್ತಿರುವ ಪರಿಣಾಮ ಅಷ್ಟೇ ಇದು ಕಾಂಗ್ರೆಸ್ಸಿನ ನಿಜವಾದ ಮನಸ್ಥಿತಿ ಎಂದರೂ ತಪ್ಪಾಗುವುದಿಲ್ಲ ಇಲ್ಲದಿದ್ದರೆ ಟಿಪ್ಪು ಸುಲ್ತಾನ್ ಬಗೆಗೆ ಇಲ್ಲಿನ ಸರ್ಕಾರದ ಮಂತ್ರಿಗಳು ಶಾಸಕರು ಅಷ್ಟೆಲ್ಲ ಮಾತನಾಡುವಾಗ ಕನಿಷ್ಠ ಕನಿಷ್ಠ ತಿರುಗೇಟು ನೀಡಲಿಲ್ಲ ಬೇರೆಲ್ಲಾ ವಿಷಯಗಳಿಗೆ ಪಂಚ್ ಮೇಲೆ ಪಂಚ್ ಕೊಡುವ ಕಾಂಗ್ರೆಸ್ ಧುರೀಣರು ಮುಸ್ಲಿಮರ ವಿಷಯದಲ್ಲಿ ಕೈಕಟ್ ಬಾಯ್ ಮುಚ್ ಅನ್ನೋ ತತ್ವಕ್ಕೆ ಶರಣಾಗಿ ಬಿಟ್ಟಿದ್ರು ಆದರೆ ಮೊನ್ನೆ ನಡೆದ ಹೋರಾಟದಲ್ಲಿ ವೇದಿಕೆ ಹಂಚಿಕೊಂಡು ಕುವೆಂಪು ಅವರಿಗೆ ಆದ ಅನ್ಯಾಯವನ್ನಷ್ಟೇ ಮಾತನಾಡಿ ಟಿಪ್ಪು ಸುಲ್ತಾನರನ್ನು ಟಿಪ್ಪುವಿನ ಸಮುದಾಯವನ್ನ ನಡು ನೀರಿನಲ್ಲಿ ಕೈಬಿಟ್ಟರು ಇವತ್ತು ಕುವೆಂಪು ಬದುಕಿದ್ದರೆ ಟಿಪ್ಪುವನ್ನು ಟಿಪ್ಪುವಿನ ವಿಚಾರವನ್ನ ಕೈಬಿಟ್ಟ ಕಾರಣಕ್ಕೆ ಈ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪರರನ್ನ ತರಾಟೆಗೆ ತೆಗೆದುಕೊಳ್ತಿದ್ರು ಯಾಕೆಂದರೆ ಈ ಹೋರಾಟಕ್ಕೆ ಕಾಂಗ್ರೆಸ್ಗೂ ಕಾಂಗ್ರೆಸ್ ಪರರಿಗೂ ವೇದಿಕೆ ಕೊಟ್ಟ ಪ್ರಗತಿಪರರು ಕೂಡ ಆಳದಲ್ಲಿ ಕಾಂಗ್ರೆಸ್ ಪರರೇ ಆಗಿದ್ದರೆಂಬುದು ಕುವೆಂಪು ಥರದ ಪ್ರಾಜ್ಞರಿಗೆ ಸತ್ಯವೆನಿಸುತ್ತದೆ ಅಲ್ಲದೆ ಅದೇನು ಅಂತಾರಲ್ಲ ಹಿಡಿ ಹಿಡಿದರೆ ಹೆಬ್ಬೆಟ್ಟು ವಾರೆ ಅನ್ನುವಂತೆ ಇಲ್ಲಿನ ಮುಸ್ಲಿಮನನ್ನ ಬೇಕೆಂದೇ ಪಕ್ಕಕ್ಕೆ ಸರಿಸುವ ಹುನ್ನಾರವನ್ನ ಎಲ್ಲ ಪ್ರಬಲ ಪಕ್ಷಗಳು ಮಾಡುತ್ತಿವೆ ಅನ್ನೋದು ದಿಟ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ